ದಾಳಿಂಬೆ ಬೆಳೆದ ಈ ರೈತ ನಮ್ಮ ಪಬ್ಲಿಕ್ ಹೀರೋ. ಬರದ ನಾಡಿನಲ್ಲಿ ಬಂಪರ್ ಲಾಭ, ಕೋಟಿ ಕೋಟಿ ಆದಾಯ. ಬಾಂಗ್ಲಾದೇಶಕ್ಕೆ ರಫ್ತಾಗುತ್ತಿದೆ ಚಿಕ್ಕಬಳ್ಳಾಪುರದ ದಾಳಿಂಬೆ. ಮೊದಲ ಬೆಳೆಯಲ್ಲಿ ಅಂದಾಜು 3 ಕೋಟಿ ಆದಾಯದ ನಿರೀಕ್ಷೆ. ಏನೇ ಮಾಡಿದ್ರು ಭಿನ್ನ ವಿಭಿನ್ನ. ಸದಾ ಸವಾಲು ಸ್ವೀಕರಿಸೋ ಆ ರೈತನಿಗೆ ಸೋಲೇ ಇಲ್ಲ. ಒಂದಲ್ಲ ಒಂದು ವಿಭಿನ್ನ ವಿಶಿಷ್ಟ ಬೆಳೆ ಬೆಳೆಯುವ ಮೂಲಕ ಕೋಟ್ಯಂತರ ರೂಪಾಯಿ ಸಂಪಾದನೆ ಮಾಡೋ ಆ ರೈತನ ಸಾಧನೆ ಕೇಳಿದ್ರೆ ನೀವು ಕೂಡ ಒಮ್ಮೆ ಹುಬ್ಬೇರಿಸ್ತೀರಿ. ಆ ರೈತ ಯಾರು ಅನ್ನೋ ಕುತೂಹಲ ತಣಿಯೋಕೆ ಈ ಸ್ಟೋರಿ ನೋಡಿ. ಹೀಗೆ ಕೆಂಬಣ್ಣದ ರಾಶಿ ರಾಶಿ ದಾಳಿಂಬೆ, ಗಿಡಗಳ ತುಂಬೆಲ್ಲ ತುಂಬಿ ತುಳುಕ್ತಿರೋ ದಾಳಿಂಬೆ ಹಣ್ಣುಗಳು, ದಾಳಿಂಬೆ ಹಣ್ಣು ಕಟಾವು ಮಾಡ್ತಿರೋ ಕೂಲಿಯಾಳುಗಳು, ಕೂಲಿಯಾಳುಗಳ ಜೊತೆ ತೋಟದಲ್ಲಿ ಹೆಜ್ಜೆ ಹಾಕ್ತಾ ದಾಳಿಂಬೆ ಕಟಾವು ಮಾಡ್ತಿರೋ ರೈತ ದಂಪತಿ. ವಾಹ್, ಈ ದಾಳಿಂಬೆಗಳು ಎಷ್ಟು ಚೆನ್ನಾಗಿವೆ ಅಂತ ಅನ್ನಿಸ್ತಿದೆ ಅಲ್ವಾ? ಹೌದು, ಇಂತಹ ಕಲರ್ಫುಲ್ ದಾಳಿಂಬೆ ಬೆಳೆದು ಕೋಟ್ಯಂತರ ರೂಪಾಯಿ ಆದಾಯದ ನಿರೀಕ್ಷೆಯಲ್ಲಿರೋರು ಬರದನಾಡು ಚಿಕ್ಕಬಳ್ಳಾಪುರ ತಾಲೂಕಿನ ಮರಳುಕುಂಟೆ ಗ್ರಾಮದಲ್ಲಿ. ಈ ಗ್ರಾಮದ ಪ್ರಗತಿಪರ ರೈತ ನಾರಾಯಣಸ್ವಾಮಿಯವರು ಮಾದರಿ ರೈತರು. ಸಾಂಪ್ರದಾಯಿಕ ಬೆಳೆ ಬೆಳೆಯುತ್ತಿದ್ದ ರೈತ ನಾರಾಯಣಸ್ವಾಮಿಯವರು ಮೊದಲು ಕೋಳಿ ಫಾರಂ ಶೆಡ್ ಮೇಲೆ ಸೋಲಾರ್ ಪವರ್ ಉತ್ಪಾದಿಸಿ ಪಬ್ಲಿಕ್ ಟಿವಿಯ ಪಬ್ಲಿಕ್ ಹೀರೋ ಆಗಿ ಪ್ರಖ್ಯಾತಿಯಾದವರು. ನಂತರ 16 ಎಕರೆಯಲ್ಲಿ ಡ್ರ್ಯಾಗನ್ ಫ್ರೂಟ್ ಬೆಳೆದು ಅದರಲ್ಲೂ ಸೈ ಅನ್ನಿಸ್ಕೊಂಡಿದ್ರು. ಅದು ಸಾಲದು ಅಂತ ಬರದ ನಾಡಲ್ಲಿ ಸವಾಲಾಗಿ ಸ್ವೀಕರಿಸಿ ಸೇಬು ಕೂಡ ಬೆಳೆದ್ಬಿಟ್ರು. ಈಗ ದಾಳಿಂಬೆ ಕೂಡ ಬೆಳೆದು ಸೈ ಅನ್ನಿಸ್ಕೊಂಡಿದ್ದಾರೆ. ಒಂದಲ್ಲ ಎರಡಲ್ಲ ಬರೋಬ್ಬರಿ 25 ಎಕರೆಯಲ್ಲಿ ದಾಳಿಂಬೆ ಬೆಳೆದು ಮೊದಲ ಬೆಳೆಯಲ್ಲೇ ಕೋಟಿ ಕೋಟಿ ಆದಾಯ ಗಳಿಸ್ತಿದ್ದಾರೆ. ಮೊಟ್ಟ ಮೊದಲ ಕಟಾವಿನಲ್ಲೇ 50-60 ಟನ್ ದಾಳಿಂಬೆ ಹಣ್ಣು ಕಟಾವು ಮಾಡಲಾಗಿದ್ದು ಒಂದು ಕೆಜಿ ದಾಳಿಂಬೆಯನ್ನ 140-160 ರೂಪಾಯಿಗೆ ಮಾರಾಟ ಮಾಡಿದ್ದಾರೆ. ಈ ಮೂಲಕ 70-80 ಲಕ್ಷ ರೂಪಾಯಿ ಆದಾಯ ಗಳಿಸ್ತಿದ್ದಾರೆ. ನಾವಿಲ್ಲಿ ಸುಮಾರು 20 ವರ್ಷದಿಂದ ವ್ಯವಸಾಯ ಮಾಡ್ತಿದ್ದೀವಿ. ಈಗ ನಾವು ಈ ಹಣ್ಣು ಬೆಳೆದಿರೋವಂಥ ಜಮೀನು ನನ್ನ ಸ್ವಂತ ಜಮೀನಲ್ಲ, ನಮ್ಮ ಸ್ನೇಹಿತದ್ದು, ಮಾಜಿ MLA ಬಚ್ಚೇಗೌಡರ ಅಣ್ಣ ತಮ್ಮಂದರದು. ಇದು 32 ಎಕರೆ ಪ್ಲ್ಯಾಟು. ಅವರು ಮುಂಚೆ ಇದರಲ್ಲಿ ಒಂದು ಮಾವಿನ ತಳಿ ಹಾಕಿ ಮಾವಿನ ಗಿಡ ಬೆಳೆಸಿದ್ರು. ಮಾವಿನ ಗಿಡ ಹಳೆಯ ಗಿಡ ಮರ ಆಗಿತ್ತು. ಸುಮಾರು ಅದರಲ್ಲಿ ವರ್ಷಕ್ಕೇನಿಲ್ಲ ಅಂದರೆ ಅವರು ಒಂದು 5-6 ಲಕ್ಷಕ್ಕೆ ಈ ಮಾವಿನ ತೋಪು ಮಾರ್ತಾಯಿದ್ರು, ಹಣ್ಣನ್ನು ಮಾರ್ತಾಯಿದ್ರು. ಆಗ ನಾನು ನಮ್ಮ ಸ್ನೇಹಿತರು ಕೂಡ ನೋಡಿ ಗೌಡ್ರೆ, ಬರೀ ಒಂದು 5-6 ಲಕ್ಷಕ್ಕೆ ಮಾರ್ತಾಯಿದ್ದೀರಿ, ಆ ಜಮೀನು ನನಗೆ ಬಿಟ್ಕೊಡಿ, ನಾನು ಅದ್ರ ದುಪ್ಪಟ್ಟು ಹಣ ಕೊಡ್ತೀನಿ ಅಂತ ಹೇಳ್ಬಿಟ್ಟು ನನಗೆ ಅವ್ರಿಗೆ ಮಾತುಕತೆ ನಡೆಸಿ 15 ಲಕ್ಷ ಒಂದು ವರ್ಷಕ್ಕೆ ಬಾಡಿಗೆ ಕೊಡೋಕ್ಕೆ ಒಪ್ಪಂದ ಮಾಡಿಕೊಂಡು 15 ವರ್ಷ ಕಾಂಟ್ರಾಕ್ಟ್ ತಗೊಂಡು ಅವ್ರ ಹತ್ರ ಜಮೀನು ತಗೊಂಡು ಆ ಇದ್ದಿದ್ದು ಮಾವಿನ ಗಿಡ ಎಲ್ಲ ಒಡೆದು ಆಚೆ ಹಾಕಿ ನಾನೇ ಇದರಲ್ಲಿ ಅವ್ರ ನೀರು ಇರಲಿಲ್ಲ, ಬೋರ್ವೆಲ್ ಎಲ್ಲ ಹಾಕಿ ಮತ್ತು ಫೆನ್ಸಿಂಗ್ ಮಾಡಿ ನಾನು ಈ ಒಂದು ದಾಳಿಂಬೆ ಒಂದು 25 ಎಕರೆ ನಾಟಿ ಮಾಡಿದ್ದೆ ಹೋದ ವರ್ಷ. ಇದು ಕ್ಯಾಡಿಲಾ ಮತ್ತು ಜೈನ್ ಕಂಪನಿಯವರು ಎರಡೂ ಕಂಪನಿದು ಗಿಡ ಇಲ್ಲಿ ನಾಟಿ ಮಾಡಿದ್ದೀನಿ. ನಾಟಿ ಮಾಡಿ ಈಗ ನಾವು ಈಗ ನೋಡತಕ್ಕಂಥ ಗಿಡ ಇದು 18 ತಿಂಗಳ ಗಿಡ. ಇದು ಸುಮಾರು 1 ಎಕರೆಗೆ 10 ಟನ್ನು ಅಂದಾಜು ಇಳುವರಿ ಬರ್ಬೋದು ಅಂತ ಅಂದಾಜು ಮಾಡಿದ್ದೀವಿ. ಈಗ ಹಾರ್ವೆಸ್ಟ್ ಶುರು ಮಾಡಿದ್ದೀವಿ. ನಾವೀಗ ಹೊರದೇಶಕ್ಕೆ ಬಾಂಗ್ಲಾದೇಶಕ್ಕೆ ಕಳಿಸ್ಕೊಡ್ಲಿಕ್ಕೆ ಸಾಂಗ್ಲಿ ಅವರು, ದೇಶ್ಮುಖ್ ಅನ್ನೋರು ವ್ಯಾಪಾರಸ್ಥರು ಬಂದು ನಮ್ಮಲ್ಲಿ ಕಣ್ಣು 145 ರೂಪಾಯಿ ಕಿಲೋ ತಗೊಂಡಿದ್ದಾರೆ. ಸುಮಾರು ಈಗ 2 ದಿನದಿಂದ ಬಿಡಿಸ್ತಾ ಇದ್ದೀವಿ. ಈಗ ನೆನ್ನೆ ಮೊನ್ನೆ 3 ಟನ್ ಹಣ್ಣು ಹೋಗಿದೆ, ಇವತ್ತು 20 ಟನ್ ಹಣ್ಣು ಹೋಗ್ತಿದೆ. 140 ರೂಪಾಯಿ ರೇಟ್ ಕೊಟ್ಟಿದ್ದೀವಿ. ದಾಳಿಂಬೆ ಬೆಳೆ ಅತಿ ಸೂಕ್ಷ್ಮವಾದ ಬೆಳೆ ಇದು. ಇದಕ್ಕೆ ವೈರಾಣು ರೋಗಗಳು ಜಾಸ್ತಿ ಇದೆ. ಭಾರಿ ಇದನ್ನು ಮಗು ಥರ ಬೆಳೆಸಬೇಕು. ಪ್ರತಿದಿನ ಇದನ್ನು ನಾವು ಅಬ್ಸರ್ವೇಷನ್ ಮಾಡಬೇಕು. ಮಳೆ ಬಂದು ಬೆಳಗ್ಗೆ ಬಂದು ತೋಟ ನೋಡಬೇಕು. ತೋಟ ನೋಡಿ ಏನು ಕಾಯಿಲೆ ಇದೆ, ಆಂತ್ರಕೋಸ್ ಇದೆಯಾ, ಪೌಡ್ರಿ ಇದೆಯಾ, ಡೋನಿ ಇದೆಯಾ,
ತನಿಖೆ ಮಾಡಿ ಆ ತಕ್ಕಂಗೆ ಅದಕ್ಕೆ ಸ್ಪ್ರೇ ಕೊಟ್ಟು ಇದು ಮಾಡಿದ್ರೆ ಬೆಳೆ ಚೆನ್ನಾಗಿ ಬರುತ್ತೆ, ಇಲ್ಲಾಂದರೆ ವೈರಾಣು ರೋಗ ಬಂದು ಎಲ್ಲ ಗಿಡ ಎಲ್ಲ ಹಾಳಾಗಿ ಹೋಗ್ಬಿಡುತ್ತೆ. ಅದರಿಂದ ಯಾರೇ ಒಬ್ಬರು ರೈತರು ಹಾಕಿದ್ರು ಮುತುವರ್ಜಿಯಿಂದ ನೋಡಬೇಕು ಇದನ್ನು. ಬೇರೆ ಯಾರೋ ದಾಳಿಂಬೆ ಬೆಳೆದ್ಬಿಟ್ಟು ಒಳ್ಳೆ ಹಣ ಮಾಡಿದ್ರು, ನಾವು ಯಾಕೆ ಮಾಡಬಾರ್ದು ಅಂತ ಸುಮಾರು ರೈತರು ದಾಳಿಂಬೆ ಹಾಕೋಕ್ಕೆ ಹೋಗ್ತಿದ್ದಾರೆ. ಆದರೆ ಬೇರೆ ಬೆಳೆಗಳಿಗಿಂತ ಹೆಚ್ಚು ಮುತುವರ್ಜಿ ಕೊಟ್ಟು ಇದನ್ನು ಪ್ರತಿದಿನ ಪ್ರತಿಯೊಂದು ಗಿಡದನ್ನು ಅಬ್ಸರ್ವೇಷನ್ ಮಾಡಿ ಅದನ್ನು ಕೂಲಂಕುಶ ಇದು ಮಾಡಿ ಅದಕ್ಕೆ ಏನು ಯಾವ ಟೈಮ್ ಕಾಲಕ್ಕೆ ಅವಶ್ಯಗಳು ಕೊಡಬೇಕು ಕೊಟ್ಟು ಬೆಳೆಸ್ರೆ ಅಂದರೆ ದಾಳಿಂಬೆ ಬರೋದು. ನೋಡಿ ಈಗ ನಾವು ನೋಡ್ತಿರೋ ಗಿಡದಲ್ಲಿ ನಮ್ಮಲ್ಲಿ ಯಾವುದೇ ರೋಗ ರುಜಿನ ಇಲ್ಲ. ಏನಾಗಿದೆ ಅಂದರೆ ನಮ್ಮಲ್ಲಿ ಮುಳ್ಳು ಚುಚ್ಚಿ ಗಿಡದಲ್ಲಿರೋ ಮುಳ್ಳು ಚುಚ್ಚಿ ಗಿಡ ಒಡೆದಿರೋದೊಂದು ಬಿಟ್ಟರೆ ಯಾವುದೇ ಪೌಡ್ರಿ ಮಿಳ್ಳಿ ಆಗಲಿ ಆಂಥ್ರೋಕ್ಲೋಸ್ ಆಗಲಿ ಗಜ್ಜಿ ರೋಗ ಆಗಲಿ ಯಾವುದೂ ಇಲ್ಲ. ಅದರಿಂದ ನಮಗೆ ಒಳ್ಳೆಯ ರೇಟು ಸಿಕ್ಕಿದೆ, ಒಳ್ಳೆಯ ಸೈಜ್ ಹಣ್ಣು ಬಂದಿದೆ, ಕಲ್ಲರು ಬಂದಿದೆ. ಇವತ್ತು ವ್ಯಾಪಾರಸ್ಥರು ಬಂದವರೆಲ್ಲ ನಾವು ಸುಮಾರು ಒಂದು 20 ತೋಟ ನೋಡಿದ್ದೀವಿ. ಆ ತೋಟದ ಬಗ್ಗೆ ನಿಮ್ಮದೇ ಒಳ್ಳೆ ಕ್ವಾಲಿಟಿ, ಒಳ್ಳೆ ನಂಬರು, ಒಳ್ಳೆ ಕಲ್ಲರ್ ಬಂದಿರೋ ತೋಟ ಅಂತ ಹೇಳ್ಬಿಟ್ಟು ಇವತ್ತು ಮಾರ್ಕೆಟು 120 125 130 ಬೇರೆ ತೋಟ ಹೋಗ್ತಿದ್ರೆ ನನ್ನ ತೋಟದಲ್ಲಿ 140 ರೂಪಾಯಿ ರೇಟ್ ಕೊಟ್ಟು ಹೊರದೇಶಕ್ಕೆ ಬಾಂಗ್ಲಾದೇಶಿಗೆ ಲೋಡ್ ಮಾಡ್ತಿದ್ದಾರೆ. ನಂದು ಸುಮಾರು ಈಗ 25 ಎಕರೆ ತೋಟ ಇದೆ. 25 ಎಕರೆಯಿಂದ ಒಂದು ಎಕರೆಗೆ ಒಂದು 8-10 ಟನ್ ಅಂದಾಜು ಮಾಡಿದ್ದೀನಿ. ಅಂದರೆ ನಾನು ಇದು ಫಸ್ಟ್ ಬೆಳೆ ಇಷ್ಟೇ ನಿಖರವಾಗಿ ಬರುತ್ತೆ ಅಂತ ನನಗೊಂದು ಅಂದಾಜಿಲ್ಲ. ಒಂದು ನಿಖರ ಒಂದು 8-10 ಟನ್ ಅಂದರೆ ಒಂದು 220 ಟನ್ ಬರ್ಬೋದು ಅಂತ ಅಂದಾಜು ಮಾಡಿದ್ದೀನಿ. ಅದು ಫಲಿತಾಂಶ ಕೊನೆಯಲ್ಲಿ ಹಣ್ಣು ಕಿತ್ತು ಮುಗಿದ ಮೇಲೆ ಗೊತ್ತಾಗುತ್ತೆ. ಅಷ್ಟರವರೆಗೂ ನನಗೂ ಗೊತ್ತಿಲ್ಲ, ನಾನು ಫಸ್ಟ್ ಬೆಳೆ ಬೆಳೆದಿರೋದು. ಹಿಂದೆ ಬೆಳೆದಿರುವಂಥ ಜನ ರೈತರು ಬಂದು ನೋಡಿ ಅವ್ರು ನನ್ನ ತೋಟ ನೋಡಿದಾಗ ಚೆನ್ನಾಗಿ ಬಂದಿದೆ, ಚೆನ್ನಾಗಿ ಪೀಕ್ ಸೆಟ್ ಆಗಿದೆ, ಒಳ್ಳೆ ಕ್ರಾಪ್ ಬಂದಿದೆ ಅಂತಂದು ಹೇಳ್ತಾರೆ. ಯಾಕಂದ್ರೆ ನನಗಿದೇ ಫಸ್ಟ್ ಬೆಳೆ ಆಗೋದ್ರಿಂದ ನನ್ನ ಬೆಳೆ ನನಗೇನು ಗೊತ್ತಾಗ್ತಾ ಇಲ್ಲ. ಬೇರೆ ರೈತರು ಬೆಳೆದಿರೋರು ಬಂದು ಅವ್ರು ನೋಡಿ ಪರವಾಗಿಲ್ಲ ಒಳ್ಳೆ ಬೆಳೆ ಬಂದಿದೆ ಚೆನ್ನಾಗಾಗಿದೆ ಅಂತ ಹೇಳ್ತಿದ್ದಾರೆ. ಅದರಿಂದ ಒಂದು ಮನಸ್ಸಿಗೂ ಸಮಾಧಾನವಾಗಿದೆ, ಹಾಕಿರೋ ಬಂಡವಾಳಕ್ಕೂ ಮೋಸ ಇಲ್ಲ ಅನ್ನೋ ಉದ್ದೇಶದಿಂದ ಈ ಕೆಲಸ ಮಾಡಿದೆ. ರೇಟ್ ಈಗ ನೋಡಿ, ಮೊನ್ನೆ ಹೋದ ತಿಂಗಳು 160-170 ಇತ್ತು. ಈಗ ಪಿತೃಪಕ್ಷಗಳು ಬಂದಿದ್ದರಿಂದ ಯಾವುದೇ ಒಂದು ವಿಶೇಷ ಪೂಜೆಗಳು ಪುನಸ್ಕಾರಗಳು ದೇವಾಲಯಗಳ ಕಾರ್ಯಗಳೇನಿರಲ್ಲ, ಅದರಿಂದ ಮಾರ್ಕೆಟ್ ಸ್ವಲ್ಪ ರಿವರ್ಸ್ ಆಗಿದೆ. ನಾವು ಫಸ್ಟ್ 165 ಕೊಟ್ಟಿದ್ವಿ, ಮತ್ತು ರೇಟ್ ಕಡಿಮೆ ಆಗಿದೆ ಅಂತ ಹೇಳ್ಬಿಟ್ಟು ಮತ್ತೆ ಎರಡನೇ ವ್ಯಾಪಾರ ಮಾಡಿ ಈಗ 145 ರೂಪಾಯಿ ಕೆಜಿ ಹಂಗೆ ಕೊಟ್ಟು ತೋಟದಲ್ಲಿ ಹಣ್ಣು ಹಾರ್ವೆಸ್ಟ್ ಮಾಡ್ತಿದ್ದಾರೆ. ಬಾಂಗ್ಲಾದೇಶಕ್ಕೆ ಕಳ್ಸ್ಕೊಳ್ಳೋಕೆ ಕೊಡ್ತಿದ್ದಾರೆ. ಸಾಂಗ್ಲಿ ಅವರು ದೇಶಮುಖ ಅಂತ ಹೇಳ್ಬಿಟ್ಟು ಬಂದು ಹಣ್ಣು ಕೊಯ್ತಿದ್ದಾರೆ. ಅವತ್ತಿನ ಪೇಮೆಂಟ್ ಅವತ್ತೇ, ಇವತ್ತು ಏನು ಗಾಡಿ ತುಂಬ್ತಾರೋ ಆ ಗಾಡಿದು ಹಣ ಕಟ್ಟಿ ಗಾಡಿ ಆಚೆ ಹೋಗೋ ಕಂಡೀಷನ್ ಮಾತಾಡಿದ್ದೀವಿ. ಅದೇ ರೀತಿ ನಡೀತಾ ಇದೆ. ಅಲ್ಲ, ಶ್ರದ್ಧೆಯಿಂದ ಮಾಡಿದಾಗ ಲಾಭ ಉಂಟು, ಶ್ರದ್ಧೆಯಿಂದ ಮಾಡಿದಾಗ ಲಾಭ ಉಂಟು. ನನಗೆ ಪರವಾಗಿಲ್ಲ, ನನಗೆ ಲಾಭ ಬರುತ್ತೆ ಅನ್ನೋದು ಒಂದು ನಂಬಿಕೆ ಇದೆ. ನನ್ನ ಖರ್ಚು ವೆಚ್ಚ ಕಳೆದು ಫಸ್ಟ್ ವರ್ಷ ಲಾಭ ಬರುತ್ತಿಂದ ಈ ಮುಂದಿನ ವರ್ಷ ಇನ್ನೂ ಹೆಚ್ಚಿನ ಲಾಭ ಬರ್ಬೋದು ಅಂತ ನಿರೀಕ್ಷೆ ಇಟ್ಕೊಂಡು. ಅಂದಹಾಗೆ ದಾಳಿಂಬೆ ಬೆಳೆದ ಈ ಜಮೀನು ಇವರ ಸ್ವಂತದ್ದಲ್ಲ, ಸ್ನೇಹಿತರ ಬಳಿ ಲೀಸ್ಗೆ ಪಡೆದಿರೋದು. ಪ್ರತಿ ವರ್ಷಕ್ಕೆ 15 ಲಕ್ಷ ರೂಪಾಯಿಯಂತೆ ಭೋಗ್ಯಕ್ಕೆ ಪಡೆದುಕೊಂಡು ಅದರಲ್ಲಿ ದಾಳಿಂಬೆ ಬೆಳೆದಿದ್ದಾರೆ. ಈ 25 ಎಕರೆಯಲ್ಲಿ ಮೊದಲು ಮಾವಿನ ಮರಗಳಿದ್ದು ಅವುಗಳಿಂದ ವರ್ಷಕ್ಕೆ ಕೇವಲ 5-6 ಲಕ್ಷ ಆದಾಯ ಮಾತ್ರ ಬರ್ತಿತ್ತು. ಆದರೆ ಈ ಜಮೀನನ್ನು ಭೋಗ್ಯಕ್ಕೆ ಪಡೆದ ನಂತರ ರೈತ ನಾರಾಯಣ ಸ್ವಾಮಿ ಅಲ್ಲಿರೋ ಮಾವಿನ ಮರಗಳನ್ನು ತೆರವುಗೊಳಿಸಿ ದಾಳಿಂಬೆ ಬೆಳೆದರು. 25 ಎಕರೆಯಲ್ಲಿ 8,500 ದಾಳಿಂಬೆ ಗಿಡಗಳನ್ನು ನಾಟಿ ಮಾಡಿದರು. ದಾಳಿಂಬೆ ಬೆಳೆಗೆ ವೈರಾಣು ಕಾಟ ಜಾಸ್ತಿ, ಬಹಳ ಸೂಕ್ಷ್ಮ ಬೆಳೆಯಾಗಿರೋದ್ರಿಂದ ಮಕ್ಕಳಂತೆ ಸಾಕಿ ಸಲಹಿದ್ದಾರೆ. ಈಗ ಫಸಲು ಆರಂಭ ಆಗಿದೆ. ಫಸಲು ಮುಗಿಯುವಷ್ಟರಲ್ಲಿ ಸರಿಸುಮಾರು ಅಂದಾಜು 200-220 ಟನ್ ದಾಳಿಂಬೆ ಹಣ್ಣು ನಿರೀಕ್ಷೆ ಮಾಡಲಾಗಿದ್ದು, ಇದರಿಂದ 200,000 ರೂಪಾಯಿ ಆದಾಯ ಹರಿದು ಬರಲಿದೆ. ಈಗ 2 ವರ್ಷ ಆಯಿತು ನಾವು ದಾಳಿಂಬೆ ಗಿಡ ಮಾಡಿ, ಒಟ್ಟು 25 ಎಕರೆ ಮಾಡಿದ್ದೀವಿ. 2 ವರ್ಷದಿಂದ ಈಗ ಇದು ಮೊದಲನೇ ಬೆಳೆ ಬಂದಿದೆ ನಮ್ಮ ಕೈಗೆ. ಈಗ ಒಳ್ಳೆ ರೇಟು ಸಹಿತ ಸಿಗ್ತಾ ಇದೆ. ನಾವು ಸ್ವಲ್ಪ ಕೃಷಿಗೆ ವೈಜ್ಞಾನಿಕವಾಗಿ ಕೆಲವು ಇಂಪ್ಲಿಮೆಂಟ್ಸ್ ಇನ್ಪುಟ್ಸ್ನ ನಾವು ಆ್ಯಡ್ ಮಾಡ್ಕೊಂಡು ಮಾಡಿದ್ರೆ
ಖಂಡಿತವಾಗಿ ಕೃಷಿಯಲ್ಲೂ ನಾವು ಕೃಷಿಯನ್ನು ಸಾಧನೆ ಮಾಡ್ಬೋದು. ಹಾಗಾಗಿ ಎಲ್ಲ ನಾವು ಐ ಟಿ ಬಿ ಟಿ ಸಾಫ್ಟ್ವೇರ್ ಅದು ಇದು ಅಂತ ಹೋದರೆ ಮುಂದಿನ ಪೀಳಿಗೆ ಕೃಷಿ ಅನ್ನೋದೇ ಇರೋದಿಲ್ಲ. ನಾವು ಸಹಿತ ಎಲ್ಲ ಗ್ರಾಮ ಲೆಕ್ಕದಲ್ಲಿ ಇಲ್ಲ ಇದ್ರ ಲೆಕ್ಕದಲ್ಲಿ ಊಟ ತಿನ್ಕೊಂಡು ಬದುಕಬೇಕಾಗ್ತೈತೆ. ಕೃಷಿನ ನಾವು ನಂಬಿ 100% ಅದರಲ್ಲಿ ಇನ್ವಾಲ್ವ್ಮೆಂಟ್ ಆಗಿ ನಾವು ಡೆಡಿಕೇಟೆಡಾಗಿಂದ ಮಾಡಿದ್ರೆ ಖಂಡಿತವಾಗಲೂ ಅದರಲ್ಲೂ ಒಳ್ಳೆ ಲಾಭದಾಯಕವಾಗಿದೆ ಅಂತ ನಾವು ಆಶಯ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಖಂಡಿತ ದಾಳಂಬ್ರಿಯಲ್ಲಿ ತುಂಬಾ ಶ್ರಮ ಇದೆ. ಇದೊಂಥರ ಒಂದು ಪೇಷೆಂಟ್ನ ಎತ್ಕೊಂಡೋಗಿ ಐ ಸಿ ಯು ಅಲ್ಲಿ ಇಟ್ಬಿಟ್ಟು ನಾವು ಹೆಂಗೆ ಡೇ ಪ್ರತಿದಿನ ಅಬ್ಸರ್ವ್ ಮಾಡಿ ಮಾಡ್ತೀವೋ ಅದೇ ರೀತಿ ದಾಳಂಬ್ರಿನೂ ಸಹಿತ ಮಾಡಿದ್ರೆ ಮಾತ್ರ ನಾವು ಸಕ್ಸಸ್ ಆಗ್ತೀವಿ. ಯಾಕಂದರೆ ಇದರಲ್ಲಿ ತುಂಬ ಒಂಥರ ಕೀಟಬಾಧೆ ಇದೆ, ರೋಗಗಳಿದ್ದಾವೆ, ಅವನ್ನು ಒಂದೊಂದನ್ನು ನಾವು ಎಚ್ಚೆತ್ಕೊಂಡು ಆ ಟೈಮಲ್ಲೇ ಇನಿಷಿಯಲ್ ಸ್ಟೇಜಲ್ಲೇ ನಾವು ಅದನ್ನ ಅರೆಸ್ಟ್ ಮಾಡಿ ಅದನ್ನು ನಿರ್ಮೂಲನೆ ಮಾಡಿದ್ರೆ ಖಂಡಿತವಾಗಲೂ ಇದರಲ್ಲಿ ಸಕ್ಸಸ್ ಆಗ್ತೀವಿ. ಮತ್ತು ಇದಕ್ಕೆ ಒಂದು ಕಡೆ ಪ್ರಾಕೃತಿಕವಾಗಿ ತೊಂದರೆಗಳಿದ್ರೆ ಇನ್ನೊಂದು ಕಡೆ ನಮಗೆ ಜನಗಳಿಂದನೂ ಸಹಿತ ಇದೆ. ಯಾಕಂತಂದರೆ ಹಣ್ಣಾಗಿದ ತಕ್ಷಣ ಹೀಗೆ ಮಾರ್ಕೆಟಲ್ಲಿ ಇದಕ್ಕೆ ಒಳ್ಳೆ ಬೆಲೆ ಸಿಗುತ್ತೆ ಅನ್ನೋದು ಗೊತ್ತು. ರಾತ್ರಿ ಬಂದು ಒಂದು ಚೀಲಾಗ ಕಿತ್ಕೊಂಡು ಹೋಗ್ಬಿಟ್ರು ಅವ್ರಿಗೇನು, ಅವರು ಒಂದು ದಿನ ಶ್ರಮ ಮಾಡೋ ಒಂದು ರಾತ್ರಿ ಬಂದು ಕಿತ್ಕೊಂಡು ಹೋಗ್ತಾರೆ. ಅದರಿಂದ ಮಾರ್ಕೆಟ್ಗೆ ಎತ್ಕೊಂಡು ಹೋಗಿ ಕೊಟ್ಟರೆ ಯಾವನ 100 ರೂಪಾಯಿ ಇರೋದನ್ನ 50 ರೂಪಾಯಿ ಕೊಟ್ಟರೆ 50 ರೂಪಾಯಿ ಸಾಕಲ್ವ ಅವ್ರಿಗೆ. ಹಾಗಾಗಿ ದಾಳಂಬ್ರಿ ಬೆಳೆಗಂತೂ ನಮ್ಮದೇ ಅಂತಲ್ಲ, ಪ್ರತಿ ಎಲ್ಲೆಲ್ಲಿ ಕಷ್ಟಪಟ್ಟು ರೈತ ಬೆಳೆದಿದ್ದನೋ ಅಲ್ಲೆಲ್ಲನೂ ಸಹಿತ ಕಳ್ಳರ ಕಾಟ ಇದೆ. ನಮ್ಮ ಖುಷಿ ಅಂತಂದರೆ ಅಗ್ರಿಕಲ್ಚರಲ್ಲಿ ನಮ್ಗೆ ಈ ಥರ ಹಣ್ಣು ಫಸಲು ಚೆನ್ನಾಗಿ ಬಂದು ಒಳ್ಳೆ ರೇಟ್ ಸಿಕ್ಕಿತ್ತಲ್ಲ ಅದು ಕೊಡೋಷ್ಟು ನಂಬಿ ಬೇರೆ ಯಾವುದೂ ಕೊಡೋದಿಲ್ಲ. ಈಗ ನಾವು ಎಲ್ಲೋ ಒಂದು ಸುಮಾರು ಇನ್ವೆಸ್ಟ್ಮೆಂಟ್ ಮಾಡಿ ಯಾವುದೋ ಒಂದು ಇದಕ್ಕೆ ಹೋಗಿ ನಾವು ಏನೋ ಟೈಮ್ ಇದು ಮಾಡ್ಬೇಕು ಎಂಜಾಯ್ ಮಾಡ್ಬೇಕಂತೀವಲ್ವ, ಆ ಎಂಜಾಯ್ಮೆಂಟ್ ನನ್ನ ತೋಟದಲ್ಲೇ ನನಗೆ ಸಿಗ್ತಾ ಇದೆ. ಈಗ 150 ರಿಂದ 160 ರೂಪಾಯಿ ತನಕ ನನ್ನ ತೋಟದಲ್ಲೇ ಕೊಯ್ತೀವಿ. ಇನ್ನು ಈ ದಾಳಿಂಬೆ ಗಿಡಕ್ಕೆ 50 ರೂಪಾಯಿ ಆದರೂ 1 ಎಕರೆ ದಾಳಿಂಬೆ ಕೃಷಿ ಮಾಡೋಕ್ಕೆ ಅಂದಾಜು 3 ಲಕ್ಷ ರೂಪಾಯಿ ಖರ್ಚು ಬಂದಿದೆ. 25 ಎಕರೆಗೂ 75 ಲಕ್ಷ ಸೇರಿದಂತೆ ಮಾವು ಗಿಡ ತೆರವು, ಕೊಳವೆ ಬಾವಿ ಕೊರೆಸಿರೋದು ಸೇರಿ ಈ ದಾಳಿಂಬೆ ತೋಟಕ್ಕೆ 1 ಕೋಟಿಗೂ ಅಧಿಕ ಹಣ ವ್ಯಯ ಮಾಡಿದ್ದಾರೆ. ಕಷ್ಟಕ್ಕೆ ಪ್ರತಿಫಲ ಎಂಬಂತೆ ಈಗ ಖರ್ಚು ಮೀರಿ ಉತ್ತಮ ಲಾಭ ಬರ್ತಿದ್ದು ರೈತ ನಾರಾಯಣ ಸ್ವಾಮಿ ಅವರಿಗೆ ಖುಷಿ ತಂದಿದೆ. ನಾರಾಯಣ ಸ್ವಾಮಿ ಅವರ 2 ಮಕ್ಕಳು ಇಂಜಿನಿಯರ್ ಪದವೀಧರರಾದರೂ ತಂದೆಯ ಜೊತೆ ಕೃಷಿಯಲ್ಲಿ ತೊಡಗಿಸಿಕೊಂಡಿದ್ದಾರೆ. ಲಕ್ಷ ಸಂಪಾದನೆಯ ಕೆಲಸ ಬಿಟ್ಟು ತಂದೆ ಹಾಕ್ಕೊಟ್ಟ ಹಾದಿಯಲ್ಲೇ ಕೃಷಿ ಕಾಯಕ ಮಾಡಿ ತಂದೆಯಂತೆ ಸೈ ಎನಿಸಿಕೊಳ್ತಿದ್ದು ಸಾಧನೆ ಮಾಡ್ತಿದ್ದಾರೆ. ನಿಜಕ್ಕೂ ರೈತ ನಾರಾಯಣ ಸ್ವಾಮಿ ಅವರ ಪರಿಶ್ರಮ ಸಾಧನೆ ಎಲ್ಲ ರೈತರಿಗೂ ಮಾದರಿಯೇ ಸರಿ. ಕ್ಯಾಮರಾಮನ್ ಪ್ರಕಾಶ್ ಜೊತೆ ಮುದ್ದುಕೃಷ್ಣ, ಪಬ್ಲಿಕ್ ಟಿವಿ, ಚಿಕ್ಕಬಳ್ಳಾಪುರ.